ನಮಸ್ಕಾರ ವೀಕ್ಷಕರೇ, ಜನರ ಕುಗ್ಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಾಹಿತ್ಯದ ಮೇಲೆ ಜನರಿಗೆ ಪ್ರೀತಿ ಇದೆ, ಆದರೆ ರಚನೆ ಗೊತ್ತಿಲ್ಲ. ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ, ಕವಿಗೋಷ್ಠಿ. ವಾರ್ತೆಗಳ ಇವರ ಮುದ್ದೆ ಬಿಹಾಳ. ಸಾಹಿತ್ಯದ ಮೇಲೆ ಹೆಚ್ಚಿನ ಜನರಿಗೆ ಪ್ರೀತಿ ಇದೆ, ಆದರೆ ಅವರಿಗೆ ಅದರ ಹಿನ್ನೆಲೆ ಗೊತ್ತಿಲ್ಲ, ನಿಯಮಗಳು ಗೊತ್ತಿಲ್ಲ, ಕಾವ್ಯದ ಲಕ್ಷಣಗಳು ಗೊತ್ತಿಲ್ಲ, ರಚನೆ ಮಾಹಿತಿ ಗೊತ್ತಿಲ್ಲ. ಇದನ್ನು ತಿಳಿಸಿಕೊಡುವ ಕಾರ್ಯ ಆಗಬೇಕಿದೆ ಎಂದು ಮಕ್ಕಳ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಜಂಬುನಾಥ್ ಕಂಚಾನಿ ಹೇಳಿದರು. ಸಾಹಿತ್ಯದ ಮೇಲೆ ಪ್ರೀತಿ ಅದ, ಆದರೆ ಅವರಿಗೆ ಹಿನ್ನೆಲೆ ಇಲ್ಲ, ಅವರಿಗೆ ನಿಯಮಗಳು ಗೊತ್ತಿಲ್ಲ, ಆ ಕಾವ್ಯದ ಲಕ್ಷಣಗಳು ಗೊತ್ತಿಲ್ಲ, ಅವರಿಗೆ ಆ ಲಕ್ಷಣಗಳನ್ನು ಹೇಳಿಕೊಡಬೇಕು ಅಂದಾಗ ಮಾತ್ರ ಅವರು ಉತ್ಕೃಷ್ಟವಾದಂತ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂತ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದರ ಸಲುವಾಗಿನೆ ಈ ಕಾರ್ಯಾಗಾರಗಳನ್ನು, ಈಗ ಕಾವ್ಯದ ಕಾರ್ಯಾಗಾರ ಇದು ಒಂದು ದಿವಸಕ್ಕೆ ಸಾಲುವುದಿಲ್ಲ, ಮೂರು ದಿವಸ ಕನಿಷ್ಠ ಮೂರು ದಿವಸ ಆಗಬೇಕು. ಒಂದು ದಿವಸ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಉಪನ್ಯಾಸ ಕೊಡಬೇಕು, ಎರಡನೇ ದಿವಸ ಅವರಿಗೆ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಆಸ್ಪದವನ್ನು ಕೊಡಬೇಕು, ಮೂರನೇ ದಿವಸ ಒಳ್ಳೆಯ ಕಾವ್ಯ ರಚನೆ ಮಾಡಿದವರು ಏನು ಮಾಡಬೇಕು ಸಮಾರಂಭವನ್ನು ಇಟ್ಟು ಅಲ್ಲಿ ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕು, ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಅವ್ರು ಏನು ಮಾಡಬೇಕು, ಇಂಥಲ್ಲಿ ತಪ್ಪಿಯಪ್ಪ ಇಂಥಲ್ಲಿ ತಿದ್ದುಕೋ, ಇನ್ನೂ ನೀನು ಮುಂದೆ ಭವಿಷ್ಯ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಕವಿಯಾಗಿ ನೀವು ಬೆಳೀತಿ ಅಂತೇಳಿ ನಾವು ಬೆನ್ನು ತಟ್ಟಿದಾಗ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೆಳೀತಾ ಬೆಳೀತಾ ಹೋಗ್ತಾರೆ, ಒಳ್ಳೆಯ ಸಾಹಿತ್ಯ ಒಳ್ಳೆಯ ಕಾವ್ಯ ಒಳ್ಳೆಯ ಕಥೆಗಳ ರಚನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ಕಥಾ ಬೆಳೀತಾರ ಎರಡು ಮಾತಿಲ್ಲ, ಆ ಒಂದು ಕೆಲಸ ಮಾಡಿರ್ತಕ್ಕಂಥ ಬಂಗಾರಗುಂಡವರು ಹಾಗೂ ಅವರ ಪಟ್ಟಣದ ಹುಡುಕೋದಲ್ಲಿರುವ ಪ್ರಾರ್ಥನಾ ವಿದ್ಯಾಮಂದಿರ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಭಾನುವಾರ ಮಕ್ಕಳ ಸಾಹಿತ್ಯ ಪರಿಷತ್ ನೂತನ ಘಟಕದ ಉದ್ಘಾಟನೆ, ಕಾವ್ಯ ರಚನಾ ಕಾರ್ಯಾಗಾರ, ಸಂಕ್ರಾಂತಿ ಕವಿಗೋಷ್ಠಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿಶೇಷ ಉಪನ್ಯಾಸಕರಿಗೆ ಆಗಮಿಸಿದ್ದ ಸಂಶೋಧಕ ಪ್ರೊಫೆಸರ್ ಎಎಲ್ ನಾಗೂರ್ ಮಾತನಾಡಿ, ಪ್ರಶಸ್ತಿಗಾಗಿ ಸಾಹಿತ್ಯ ರಚನೆ ಹಿಂದೆ ಬೀಳಬೇಡಿ, ಮಕ್ಕಳ ಸಾಹಿತ್ಯ ನಿರ್ಲಕ್ಷಿತ ಸಾಹಿತ್ಯ ಎಂದು ಕರೆಸಿಕೊಂಡಿದ್ದು, ಮುದ್ದೆ ಬಿಹಾರದ ಸಾಹಿತ್ಯ ಬಳಗ ಮಕ್ಕಳ ಸಾಹಿತ್ಯದ ರಚನೆಗೆ ಇಂಥ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹವಾದುದು ಎಂದರು. ಸಮೃದ್ಧ ಸಾಹಿತ್ಯ ಇತ್ತು, ವಿಶಿಷ್ಟವಾಗಿರ್ತಕ್ಕಂಥ ಬಂದಿದ್ರಿ ಸಾಕು, ನಿಮ್ಗೆ ಅನುಕೂಲಿಸಿದ್ರೆ ಕವರ್ ಸಂಕಲನ ಕಟ್ಟಿ ಸಂಕಲನ ಇಂಥವುಗಳನ್ನು ಪ್ರಕಟ್ ಮಾಡ್ಕೊಂಡು ಹೋಗ್ರಿ, ಸಾಕಷ್ಟು ಸಹಾಯಧನಗಳು ಕೂಡ ಏನು ಮಾಡ್ತಾರೆ ಬ್ಯಾಂಕ್ ಮಾಡ್ಕೊಡ್ತಾರೆ. ಪಿಕ್ನಿಕ್ ಹೋಗಿರ್ತೀರಿ, ಊರಿಗೆ ಹೋಗಿರ್ತೀರಿ, ದೇವಾಲಯಕ್ಕೆ ಹೋಗಿರ್ತೀರಿ, ನಿಮ್ಗಲ್ಲಿ ಹೊಸದು ಏನಾದ್ರು ಕಾಣ್ತೀರಿ, ಶಾಸನಗಳ ಕಂಡಿರ್ತಾರೆ, ಓದಕ್ಕೆ ಬರೋದು ಟ್ರೈನ್ ಹೊಸದಾಗಿ ಏನಾದ್ರು ಟ್ರೆಂಡಿಂಗ್ ಬೇಕು ಫೋಟೋಗ್ರಾಫಿ ಮಾಡ್ಕೊಡಿ, ಪುಟ್ಟದಾಗಿರ್ತಕ್ಕಂಥ ಒಂದು ಲೆಕ್ಕ ಹೌದಾ. ದೇವಾಲಯದೊಳಗೆ ಏನು ನೋಡೋದು ಕಂಬದ ಮ್ಯಾಂಗ್ ಸಿಗ್ತಿರ್ತೇವೆ, ಒಳಗಿರ್ತಕ್ಕಂಥ ಮೂರ್ತದ ಒಂದು ಶಿಟ್ಟು ಬಗ್ಗೆ ಇರ್ತೇವೆ, ಬೇರೆ ಬೇರೆ ಏನು ಡಿಸೈನ್ಸ್ಗಳಿರ್ತಾವೆ, ಹಾಗೆ ಆ ಗುಡಿ ಕಟ್ಟಿರ್ತಕ್ಕಂಥ ಅದು ಯಾವ ಸ್ಟೈಲ್ ಹ್ಯಾಂಗೆ ಏನೈತೆ ಅದು ಏನು ಗಿಡಿ ಹೊಸ ಬಿದ್ದಿರ್ತದೆ ಅದನ್ನು ಮಾಡ್ಕೊಡ್ತಾರೆ. ಆ ಊರಾಗ ಒಬ್ಬ ಅಜ್ಞಾತ ಒಬ್ಬ ಕವಿನಿ ಇರ್ತಾನೆ, ಮಕ್ಕಳ ಕವಿನಿ ಇರ್ತಾನೆ ಅಥವಾ ಬೇರೆ ಬಗ್ಗೆ ಒಬ್ಬ ಸಾಹಿತ್ಯನೇ ಇರ್ತಾನೆ, ಸಾಹಿತ್ಯಗಳ ಬಗ್ಗೆ ನೀವು ಮಾಹಿತಿ ಸಂಗ್ರಹ ಮಾಡ್ಕೊಳ್ರಿ, ಅದೇ ಒಂದು ಲೇಖನ ಆಗ್ತದೆ, ನಿಮ್ಗೆ ಚಲೋ ಲೇಖನ ಇರ್ತದೆ ಪತ್ರಿಕೆಗಳು ಪ್ರಕಟ್ ಮಾಡ್ತಾರೆ, ಆಗ್ತದಲ್ವ, ಪಾಸಿಬಿಲಿಟಿ ಅದಾವಿಲ್ಲೋ, ಸಾಧ್ಯ ಸಾಧ್ಯತೆಗಳು ಅದಾವಿಲ್ಲೋ, ರಂಗಣದವ್ರಿ ಯಾವಾಗ ಹೊಸ ಇಮಾರತ್ ಇರ್ತದೆ, ಸರ್ಕಾರಿ ಇರಲಿಕ್ಕೆ ಮುಷಿದ ನೀರಲಿಕ್ಕೆ ವೀರಗಲ್ಲೆ ಇರಲಿಕ್ಕೆ ಅದ್ರ ಮ್ಯಾಗೂ ಕೂಡ ಅದನ್ನು ಹುಡುಕೇಡಿ ಅದ್ರ ಮ್ಯಾಗ ಒಂದು ಕಟ್ಟಿ ನೀವು ಕವನ ಬರಿಬೋದಲ್ಲ ಅದಾವ ನೋಡ್ರಿ. ಇಷ್ಟೆಲ್ಲವೂ ಅವಕಾಶಗಳು ನಿಮ್ಗದಾವ, ನಿಮ್ಮ ಮತ್ತೆಲ್ಲ ಮುಂಬೈಗೆ ಹೋಗೋದು ಬೇಡ, ಬೆಂಗಳೂರಿಗೆ ಹೋಗೋದು ಬೇಡ, ಹಾಸನಕ್ಕೆ ಹೋಗೋದು ಬೇಡ, ಬೀಳೂರಿಗೆ ಹೋಗೋದು ಬೇಡ, ಮತ್ತೊಂದು ಕಡೆ ಹೋಗೋದು ಬೇಡ, ನಿಮ್ಮಲ್ಲೇ ರಗಡ ಕ್ಷೇತ್ರ. ಆ ರಗಡ ಕ್ಷೇತ್ರಗಳನ್ನು ಹೋದಾಗ ನಿಮ್ಗೆ ಬಂದಿಲ್ಲ ಅಂದ ಬಗ್ಗೆ ನಿಮ್ಮ ಕಣ್ಣಿಗೆ ಏನಾದ್ರು ಹೊಸ ಬಿದ್ದಿರ್ತೀವಿ ಅಥವಾ ಏನಾದ್ರು ವಿಶಿಷ್ಟ ಇದ್ರ ಬಗ್ಗೆ ಅವ್ರು ತಿಳ್ತಿರ್ಬಿಯೋ ಒಗಟ್ಬಿಡ್ಯೋ ಅದಕ್ಕೆ ಏನಾದ್ರು ನಿಮ್ಗೆ ತಿಳಿಸ್ಕೊಡೋದು ಪ್ರೇರಣೆ ಆಗಿರ್ತೀವಿ, ಪ್ರೇರಣೆ ಆಗಿರ್ತೀವಿ. ಅದನ್ನ ಅಕ್ಷರದ ಒಂದು ರೂಪಕ್ಕೆ ಬಿಡಿಸ್ತೀವಿ, ಅಕ್ಷರದ ಯಾವ ರೂಪ ಅಂತ ಬೇಕಾದ ಒಂದು ಪ್ರಕಾರಕ್ಕೆ ತೆಗೆದುಕೊಂಡು ಮಕ್ಕಳ ಕಥೆಯಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಒಗಟಾಗಿರ್ಬೋದು, ಒಡಪಾಗಿರ್ಬೋದು, ಹೌದಾ, ಪದಬಂಧಗಳನ್ನೇ ನಿರ್ಮಾಣ ಮಾಡಿರಿ, ಹೊಸದಾಗಿರ್ತಕ್ಕಂಥ ಪದಬಂಧಗಳನ್ನೇ ಸೃಷ್ಟಿಸಿರಿ. ಯಾಕಾಗೋದಲ್ಲ ಹೇಳಿ ನಿಮ್ಗೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ನಿಮಗೆ ಬೇಕಾಗಿದೆ. ನೀವು ಹಾಡ್ರದ್ದು ತಿಳ್ಕೊಬೇಡ, ನಮ್ಮಲ್ಲಿ ಎಲ್ಲ ಶಕ್ತಿ ಮಕ್ಕಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶಕ್ತಿ ಐತಿ. ನಿಮಗೆ ಯಾರು ಪ್ರೇರಣೆ ಕೊಡುತ್ತಿದ್ರು, ಪ್ರೋತ್ಸಾಹ ಕೊಡುತ್ತಿದ್ರು, ನೀವು ಹಿಂಜರಿಬೇಡ, ಮಾಡ್ಬೇಕಂತ ಮನಸ್ಸಿನಾಗ ಹೊಳದ್ರೆ ನಾವು ಯಾರು ದೇವ್ರಿ ಕೇಳೋದು ಮನಸ್ಸಿನಾಗ ಹೊಳದ್ರು. ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ನಿಮಿತ್ತ ಎಲ್ಲರಿಗೂ ಎಳ್ಳು ಬೆಲ್ಲ ವಿತರಿಸಲಾಯಿತು.
ಸಪ್ಲೈಯರ್ ಆಗಿ ಕೆಲಸಕ್ಕೆ ಎಲ್ಲ ಸಪ್ಲೈ ಮಾಡುವ ಆ ಒಂದು ಡಸ್ಟ್ಬಿನ್ ನಲ್ಲಿ ಇರ್ತಕ್ಕಂತ ಸರ್ಟಿಫಿಕೇಟ್ ಗಳನ್ನು ಒಬ್ಬ ವ್ಯಕ್ತಿ ನೋಡ್ರಿ ಶಿಕ್ಷಣ ಪ್ರೇಮಿ ಗುರುತು ಹಿಡಿತಾನ ಯಾರ್ದಿದು ಇಲ್ಲೇ ಆಗಿಲ್ಲ ಅಂತ ಹೇಳಿ ಮಾಲೀಕನ ಹೊರ ಕೇಳ್ತಾನ ಪಟೇಲ್ ಮಾಲೀಕ ನಂದಿ ಇಂಥವ್ರಿ ಪುರಸಭೆ ಅಧ್ಯಕ್ಷ ಪ್ರತಿಭಾ ಅಂಗಡಿಗಿರಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಿಗೆ ವಚನ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಅಬ್ದುಲ್ ರೆಹಮಾನ್ ಬಿದಿರ್ಕುಂದಿ, ಸಾಹಿತಿ ರುದ್ರೇಶ್ ಕಿತ್ತೂರು, ಶಿವಸಪ್ಪ ಅಧ್ಯಕ್ಷ ಬಸವರಾಜ್ ನಾಲ್ತವಾಳ್, ನ್ಯಾಯವಾದಿ ವಿಜಯ ಮಹಾಂತೇಶ್ ಸಾಲಿಮಠ್, ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯ ಮಹಾಂತೇಶ್ ಬಂಗಾರಗುಂಡ್, ಗುತ್ತಿಗೆದಾರ ರಾಜು ಮೇಟಿ ಇದ್ರು. ಇವತ್ತಿನ ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಉದ್ಘಾಟನೆ ಸಮನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.